ನೀರು ಹದವಾಗಿದೆ, ಹೋಗಿ ಸ್ನಾನ ಮಾಡು. ಅಮ್ಮ, ನಾನು ಚಿಕ್ಕ ಮಗುನ, ಇದನ್ನೆಲ್ಲ ಇನ್ನೂ ನೀನ್ ಮಾಡ್ಬೇಕಾ? ನಿನ್ನಷ್ಟಕ್ಕೆ ನೀನು ಬಿಸಿನೀರ್ ಅನ್ಕೊಂಡು ತಣ್ಣೀರ್ ಸುರ್ಕೊಂಡ್ ಬಿಟ್ರೆ ಆರೋಗ್ಯ ಏನಾಗ್ಬೇಕು? ಹೋಗಿ ಸ್ನಾನ ಮಾಡು. ತುಂಬಾ ಖಾರಪ್ಪ, ಅವನಿಗಾಗಲ್ಲ, ಇದ್ ತಗೊಂಡೋಗಿ ಬೇರೆ ತಗೊಂಡ್ ಬಾ, ಹೋಗ್ ಬೇಗ. ಅಮ್ಮ, ನಿನ್ಗೆ ಸಲ ಹೇಳಿದೀನಿ, ಈ ಕೆಲ್ಸಗಳೆಲ್ಲ ನೀನ್ ಮಾಡ್ಬೇಡ ಅಂತ. ಇದಕ್ಕೆ ಅಂತ 20 ಜನ ಆಳ್ಗಳಿದಾರೆ. ಯಾರೇ ಮಾಡಿದ್ರು, ನನ್ ಮಗನಿಗೆ ನಾನ್ ಮಾಡಿದ್ರೆ ತಾನಪ್ಪ ಸಂತೋಷ. ಅಮ್ಮ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಬಂದಿದ್ದು? ಸರ್, ನಾವು ಲಿಟಲ್ ಫ್ಲವರ್ ಬ್ಲೈಂಡ್ ಸ್ಕೂಲ್ ಇಂದ ಬಂದಿದೀವಿ. ನಮ್ ಸ್ಕೂಲ್ ಕಾಂಪೌಂಡ್ ಮಳೆ ಬಂದು ಬಿದ್ದೋಗಿದೆ. ಸುಮಾರು 50 ವರ್ಷ ಆಯ್ತು ಅದನ್ನ ಕಟ್ಸಿ. ಅದನ್ನ ಮತ್ತೆ ಕಟ್ಸೋಕೆ ಫಂಡ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ನೀವೊಂದ್ 50,000 ರೂಪಾಯಿ ಸಹಾಯ ಮಾಡಿದ್ರೆ ನಮಗ್ ತುಂಬಾ ಅನುಕೂಲ ಆಗುತ್ತೆ. ಎಷ್ಟ್ ಜನ ಮಕ್ಕಳಿದಾರೆ? ಹತ್ತತ್ರ 600 ಜನ ಇದಾರೆ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, 5 ಕೋಟಿ ಬರ್ದಿದ್ದೀರಾ? ಕಾಂಪೌಂಡ್ ಕಟ್ಟಿ 50 ವರ್ಷ ಆಯ್ತು ಅಂತಂದ್ಮೇಲೆ ಇನ್ ಬಿಲ್ಡಿಂಗ್ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಹೇಳಿ? ಕಣ್ಸುತ್ತ ಇರೋ ರೆಪ್ಪೆ ಮುಖ್ಯನೇ, ಆದ್ರೆ ಅದಕ್ಕಿಂತ ಮುಖ್ಯ ಕಣ್ಣು. ಮೊದ್ಲೇ ಕಣ್ಣಿಲ್ದಿದ್ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ. ಸಿಟಿ ಹೊರಗಡೆ ನನ್ನೊಂದು ಬಿಲ್ಡಿಂಗ್ ಇದೆ, ನೀವು ಹೊಸ ಬಿಲ್ಡಿಂಗ್ ಕಟ್ಸೋವರೆಗೂ ಮಕ್ಕಳನ್ನೆಲ್ಲ ಕರ್ಕೊಂಡು ನೀವು ಅಲ್ಲೇ ಇರಿ. ಆಲ್ ದಿ ಬೆಸ್ಟ್ ಸರ್. ನೀವು ನಿಜವಾಗ್ಲೂ ಪ್ಲೀಸ್, ನಾನ್ ದೇವರು ಅದು ಇದು ಅಂತ ಏನು ಹೇಳ್ಬೇಡಿ. ಅಷ್ಟೇ ಅಲ್ಲ, ಕಾಂಪೌಂಡ್ ಮೇಲೆ ನನ್ನ ಹೆಸರು ಹಾಕ್ಸೋದು, ಫೋಟೋ ಹಾಕೋದು, ಇದ್ಯಾವುದು ಮಾಡಬೇಡಿ. ಥ್ಯಾಂಕ್ ಯು. ಬಾಯ್ ಮಾ. ಆಯ್ತಪ್ಪ. 40 ರೂಪಾಯಿ ಟ್ಯೂಬ್ಲೈಟ್ ತಂದ್ಕೊಟ್ಟು ತಾವು ದಾನಿಗಳು ಅಂತ ಹೆಸರಾಕ್ಸ್ಕೊಳ್ಳೋ ಈ ಪ್ರಪಂಚದಲ್ಲಿ ಇಂಥವ್ರು ಇರ್ತಾರೆ ಅಂದ್ರೆ ನಮಗ್ ನಂಬೋಕೆ ಆಗ್ತಿಲ್ಲ. ಅಮ್ಮ, ನಿಮ್ ಮಗನ್ನ ಆ ಭಗವಂತ ಏನೂ ತೊಂದರೆ ಬರ್ದಿರೋ ಹಾಗೆ ನಿಜವಾಗ್ಲೂ ಕಾಪಾಡ್ತಾನೆ. ಈ ಪ್ರಾಜೆಕ್ಟ್ಗೋಸ್ಕರ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅಪ್ಲೈ ಮಾಡಿದ್ರು. ಕಾಂಪಿಟೇಷನ್ ಮಧ್ಯೆ ನಮಗೆ ಈ ವರ್ಕ್ ಸಿಕ್ಕಿದೆ. ಇಟ್ಸ್ ಎ ಚಾಲೆಂಜಿಂಗ್ ವರ್ಕ್. ತುಂಬಾ ನೀಟಾಗಿ ಕೆಲಸ ಮಾಡಿ. ಈ ಪ್ರಾಜೆಕ್ಟ್ ಮುಖಾಂತರ ಗೌರ್ಮೆಂಟ್ ಇಂದ ನಮ್ಗೆ ಅಪ್ರಿಸಿಯೇಷನ್ ಸಿಗ್ಬೇಕು. ಅಂಡರ್ಸ್ಟ್ಯಾಂಡ್? ವರ್ಕ್ ಎಲ್ಲ ತುಂಬಾ ಫಾಸ್ಟ್ ನಡೀತಾ ಇದೆ ಸರ್. ಬೋರ್ ಹಾಕಿದ ಕಡೆ ಎಲ್ಲ ನೀರ್ ಬಂದಿದೆ. ಇನ್ಸ್ಪೆಕ್ಷನ್ ಬಂದ ಆಫೀಸರ್ಸ್ ಎಲ್ಲ ಅಪ್ರಿಸಿಯೇಟ್ ಮಾಡಿ ಹೋಗಿದ್ದಾರೆ. ಆಮೇಲೆ ಇನ್ನೊಂದು ಒಳ್ಳೆ ವಿಷಯ, ಒಳ್ಳೆ ವಿಷಯನ ನನ್ನ ಗಮನಕ್ಕೆ ತರಬೇಕಾಗ ಅಗತ್ಯ ಇಲ್ಲ. ಪ್ರಾಬ್ಲಮ್ ಏನಾರಿದ್ರೆ ಅದನ್ನ ನನಗೆ ಹೇಳಿ. ಒಂದು ಚಿಕ್ಕ ಪ್ರಾಬ್ಲಮ್ ಸರ್. ಬೆಳಿಗ್ಗೆ ಕೆಲಸ ಮಾಡ್ತಿದ್ದ ಹುಡುಗಿ ಮೇಲೆ ಕಲ್ಲು ಬಿದ್ದ್ಬಿಟ್ಟು ಪಕ್ಕದ ಲೋಕಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದೀವಿ. ಇಟ್ಟಿಗೆ ಬಿದ್ದು ಲೋಕಲ್ ಹಾಸ್ಪಿಟಲ್ ಅಲ್ಲ, ವಾಟ್ ಹ್ಯಾಪನ್? ಹೆಡ್ ಇಂಜುರಿ ಸರ್. ಇಮಿಡಿಯೇಟ್ ಆಗಿ ಅವ್ರನ್ನ ಅಪೋಲೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಯಾಕೆ ಅಂದ್ರೆ ಹ್ಯೂಮನ್ ಲೈಫ್ಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಗೊತ್ತಾಯ್ತಾ? ಓಕೆ ಸರ್. ಸರ್, ಏನ್ ಮಾಡ್ತಿದ್ದೀರಾ? ಸರ್, ತಗೊಳ್ಳಿ. ಈ ಮರಳು ಯಾರು ಸಪ್ಲೈ ಮಾಡ್ತಾ ಇರೋದು? ಇವರೇ ಸರ್, ರಾಜಪ್ಪ ಅಂತ. ನಾನೇ ಸರ್. ಅವರೆಲ್ಲ ಪೇಮೆಂಟ್ ಸ್ಟಾಪ್ ಮಾಡಿ, ಅವ್ರ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಿದ್ರೋ ಅವ್ರನ್ನೆಲ್ಲರೂ ಡಿಸ್ಮಿಸ್ ಮಾಡಿ. ಯಾಕೆ ಸರ್? ಏನಾಯ್ತು ಸರ್? ಇವನು ನದಿ ಮರಳ ಜೊತೆ ಸಮುದ್ರ ಮರಳನ್ನ ಮಿಕ್ಸ್ ಮಾಡಿದಾನೆ. ಇವರು ಸಪ್ಲೈ ಮಾಡಿರೋ ಮೆಟೀರಿಯಲ್ ಇಂದ ಯಾವ ಬ್ಲಾಕ್ನ ಕಟ್ಟಿದ್ರೋ ಅದನ್ನೆಲ್ಲ ಡೆಮಾಲಿಷ್ ಮಾಡಿ, ಹೊಸ್ದಾಗಿ ಕಟ್ಟಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಇದನ್ನ ಹೀಗೆ ಬಿಟ್ರೆ ಈ ಬಿಲ್ಡಿಂಗ್ಗಳು ಯಾವಾಗ ಬೇಕಾದ್ರೂ ಕುಸಿಬಹುದು. ಆಗ ಗೌರ್ಮೆಂಟಲ್ಲೂ ಮಾರ್ಕೆಟಲ್ಲೂ ನಮ್ಮ ಹೆಸರು ಬ್ಲಾಕ್ ಲಿಸ್ಟ್ಗೆ ಸೇರೋಗುತ್ತೆ. ಸೋನು, ಲಾಯರ್ ಗೆಳಿ ಅಂದ್ಮೇಲೆ ಒಂದು ಕೇಸ್ ಫೈಲ್ ಮಾಡಕ್ ಹೇಳು. ಸರ್, ನನ್ನ ಮಕ್ಕಳೊಂದಿಗ ಸರ್. ನಾನು ತಪ್ಪು ಮಾಡಿದವ್ರನ್ನ ಕ್ಷಮಿಸ್ತೇನೆ, ನಂಬಿಕೆ ದ್ರೋಹ ಮಾಡಿದವ್ರನ್ನ ಲೈಫಲ್ಲಿ ಕ್ಷಮಿಸಲ್ಲ. ಸರ್, ಏನಾದ್ರೂ ವಿಷಯ ಗೊತ್ತಾಯ್ತಾ? ಸರ್, ನಾವೆಲ್ಲ ವಿಷಯ ಕಲೆಕ್ಟ್ ಮಾಡಿದ್ವಿ, ಅವ್ರ ಅಣ್ಣನೇ. ಯಾರಿಗೂ ಡೌಟ್ ಬರ್ದಾಗೆ ನಿಮ್ ಡ್ಯೂಟಿ ಮಾಡಿ, ಕ್ಲೂ ಸಿಕ್ಕಿದ್ರೆ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡಿ. ಸೋನು, ಸರ್ ವಿಷಯ ತಿಳಿಸ್ದಾಮ? ಇಲ್ಲ ಸರ್, ಈ ವಿಷಯ ಸರ್ ಹೇಳೋ ಧೈರ್ಯ ನನಗಿಲ್ಲ, ದಯವಿಟ್ಟು ನೀವೇ ಹೇಳ್ಬಿಡಿ. ಸರ್, ಗುಡ್ ಮಾರ್ನಿಂಗ್ ಸರ್.
10 ಗಂಟೆಗೆ ರಿಂಗ್ ರೋಡ್ ಪ್ರಾಜೆಕ್ಟ್ ಮೀಟಿಂಗ್ ಇದೆ, 12 ಗಂಟೆಗೆ ಆಡಿಟರ್ ಬರ್ತಾ ಇದಾರೆ, 4 ಗಂಟೆಗೆ ಮಿನಿಸ್ಟರ್ ಬರ್ತಾ ಇದಾರೆ, 6 ಗಂಟೆಗೆ ಟ್ಯಾಂಡರ್ ಶೋಕಲ್ಲಿ ನಿಮಗೆ ಬೆಸ್ಟ್ ಯಂಗ್ ಇಂಡಸ್ಟ್ರಿಯಲಿಸ್ಟ್ ಅಂತ ಅವಾರ್ಡ್ ಕೊಡ್ತಾ ಇದಾರೆ. ಗುಡ್ ಮಾರ್ನಿಂಗ್ ರಾಮ್. ಗುಡ್ ಮಾರ್ನಿಂಗ್ ಅಂಕಲ್. ಮೀಟಿಂಗ್ಗೆಲ್ಲ ರೆಡಿನಾ? ಯಾಕೆ ಅಂಕಲ್, ವಾಟ್ ಹ್ಯಾಪನ್? ಸಾರಿ ರಾಮ್, ಇನ್ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನ್ ಜೊತೆ ಟೈ ಅಪ್ ಆಗೋಕ್ಕಾಗಲ್ಲ ಅಂತ ಹೇಳಿ ಎಲ್ಲರೂ ವಾಪಸ್ ಹೊರಟೋದ್ರು. ಏನ್ ಹೇಳ್ತಾ ಇದ್ದೀರಾ? 2000 ಕೋಟಿ ಪ್ರಾಜೆಕ್ಟ್ ಅಂಕಲ್. ಈ ಪ್ರಾಜೆಕ್ಟ್ ಅಪ್ರೂವಲ್ ಮಾಡಿಸೋದಕ್ಕೋಸ್ಕರ ಎಷ್ಟೋ ಶ್ರಮ ಪಟ್ಟು ವೆಂಕಟಪ್ಪನ ಮುಖಾಂತರ ಎಷ್ಟೋ ಜನ ಲಂಚ ಕೊಟ್ಟು ಓಕೆ ಮಾಡಿಸಿದ್ದೀನಿ. ಫಸ್ಟ್ ಟೈಮ್ ಸಿಂಗಾಪುರ್, ಮಲೇಷ್ಯಾ, ಹಾಂಗ್ಕಾಂಗ್ ಕನ್ಸ್ಟ್ರಕ್ಷನ್ ಕಂಪನಿಗಳು ನನ್ನ ಜೊತೆ ಟೈ ಅಪ್ ಮಾಡೋದಕ್ಕೆ ಅವ್ರನ್ನ ಇಲ್ಲಿ ಕರೆಸಿದ್ದು. ವಾಟ್ಸ್ ರಾಂಗ್ ಅಂಕಲ್? ಅವ್ರಿಗೆ ಬೇಕಾಗಿದ್ದ ಅಕಾಮಿಡೇಷನ್ ಕೊಡ್ಲಿಲ್ವಾ, ಇಲ್ಲ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಲಿಲ್ವಾ? ಸರಿಯಾಗೇ ನೋಡ್ಕೊಂಡ್ವಿ, ಆದ್ರೆ ಅವರು ಇದನ್ನ ನೋಡ್ಬಿಟ್ರು. ಎಷ್ಟು ದಿನ ಅಂತ ಈಗ ನಡೆಯೋದು, ಎಷ್ಟು ಸಲ ಅಂತ ಅವಮಾನ ಸಹಿಸೋದು, ಇದಕ್ಕೆಲ್ಲ ನೀನೇ ಕಾರಣ. ಇವತ್ತೇ ಇದಕ್ಕೊಂದು ನಿರ್ಧಾರ ತಗೋಬೇಕು. ಅಣ್ಣ ಏಯ್, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಣ. ಮುಚ್ಚೋ ಬಾಯ್ ಬಡವ ರಾಸ್ಕಲ್. 2000 ಕೋಟಿ ಪ್ರಾಜೆಕ್ಟ್ ನಿನ್ನಿಂದ ಕೈಬಿಟ್ಟೋಯ್ತು, ಸಾಲದು ಅಂತ ಈ ಅಸಹ್ಯ ಅವಮಾನಗಳು ಬೇರೆ. ಠುಕ್ ನೋಡೋ, ಇದ್ರಲ್ಲಿ ಎಲ್ಲಿ ಬೇಕಾದ್ರೂ ಕೈ ಇಡು, ಅಲ್ಲಿಗೆ ನಿನ್ನ ಕಳಿಸ್ಕೊಡ್ತೀನಿ. ದಿನಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಗುಂಡು ತುಂಡು ಏನ್ ಬೇಕಾದ್ರೂ ಮಜಾ ಮಾಡು, ಆದ್ರೆ ಇಲ್ಲಿ ಮಾತ್ರ ಇರ್ಬೇಡ. ಹಾಗೆಲ್ಲ ಹೇಳ್ಬೇಡಣ. ಬಿಸ್ನೆಸ್ ಅಲ್ಲಿ ನಾನು ಯಾವಾಗ್ಲೂ ನಂಬರ್ 1 ಆಗಿರ್ಬೇಕು. ಅದಕ್ಕೇನೇ ಅಡ್ಡ ಬಂದ್ರು ನಾನ್ ಸಹಿಸಲ್ಲ, ನೀನಾದ್ರೂ ಸರಿ. ಏನಪ್ಪ ಇದೆಲ್ಲ, ಎಷ್ಟು ಸಲ ಹೇಳಿದ್ನಿ ಅಣ್ಣನಿಗೆ ತೊಂದರೆ ಆಗದೆ ಇರೋ ತರ ನಡ್ಕೋ ಅಂತ? ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದೀನಿ ಅಮ್ಮ, ದಯವಿಟ್ಟು ಅನ್ನಂಗೆ ಕ್ಷಮಿಸು ಅಂತ ಹೇಳಮ್ಮ. ಸರಿ ಇರಪ್ಪ. ಅಮ್ಮ ಸರ್ ಕೋಪ ಮಾಡ್ಕೊಂಡು ಬಂದ್ಬಿಟ್ರು, ಅದರಿಂದ ಎಲ್ಲ ಪ್ರೋಗ್ರಾಮು ಕ್ಯಾನ್ಸಲ್ ಆಯ್ತು. ಇದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫೈಲು, ಸರ್ ಸೈನ್ ಬೇಕಿತ್ತು. ಅವ್ರ ಮನಸ್ಸು ಸರಿ ಇಲ್ಲ. ಯಾವ ತಾಯಿಗೂ ನನ್ನ ಪರಿಸ್ಥಿತಿ ಬರಬಾರದು. ಒಂದೇ ಹೊಟ್ಟಿನಲ್ಲಿ ಒಂದಾಗಿ ಹುಟ್ಟಿದ ಅವಳಿ ಮಕ್ಕಳು ಹೇಗಮ್ಮ ಇಷ್ಟೊಂದು ಬೇರೆ ಬೇರೆಯಾಗಿ ಬೆಳೆದ್ರು? ಎಷ್ಟೇ ಸುಖ ಸಂಪತ್ತು ಇದ್ರು, ಮದುವೆ ಆಗಿ 10 ವರ್ಷಗಳು ಮಕ್ಕಳಿಲ್ಲದೆ ಕಂಡ ದೇವ್ರಿಗೆಲ್ಲ ಬೇಡ್ಕೊಂಡೆ. ಯಾವ ದೇವ್ರು ಕಂಡ್ಬಿಟ್ನೋ ಏನೋ, ಅವಳಿ ಮಕ್ಕಳ ಭಾಗ್ಯ ಬಂತು, ಜೊತೆಯಲ್ಲಿ ಸಮಸ್ಯೆನೂ ಬಂತು. ಚಿಕ್ಕವನು ಆರೋಗ್ಯವಾಗಿದ್ದ, ದೊಡ್ಡವನು ವೀಕ್ ಆಗಿದ್ದ. 1 ತಿಂಗಳು ಕಳೆದ ಮೇಲೇನೆ ದೊಡ್ಡವನ ಬಗ್ಗೆ ಹೇಳಕ್ಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಇಬ್ಬರಿಗೂ ಕೊಡೋ ಅಷ್ಟು ಎದೆ ಹಾಲು ನನ್ನ ಹತ್ರ ಇರಲಿಲ್ಲ. ಡಾಕ್ಟರ್ ಹೇಳಿದಾಗೆ ದೊಡ್ಡವನಿಗೆ ಮಾತ್ರ ಎದೆ ಹಾಲು ಕೊಟ್ಟೆ. ಅದೇ ಟೈಮ್ನಲ್ಲಿ ನಮ್ಮ ಮನೆ ಕೆಲಸದವಳು ಲಕ್ಷ್ಮಿಗೂ ಗಂಡು ಮಗು ಹುಟ್ಟಿತ್ತು. ಅವಳು ಎದೆ ಹಾಲು ಹೆಚ್ಚಾಗಿ ಬಾತ್ರೂಮ್ನಲ್ಲಿ ವೇಸ್ಟ್ ಮಾಡೋದನ್ನು ನೋಡಿ ನನ್ನ ಚಿಕ್ಕ ಮಗನಿಗೂ ನಿನ್ನ ಎದೆ ಹಾಲು ಕೊಡಮ್ಮ ಅಂತ ಬೇಡ್ಕೊಂಡೆ. ಆದರೆ ಎಲ್ಲ ವಿಷಯದಲ್ಲೂ ನಮ್ಮ ಯಜಮಾನರು ಸ್ಟ್ಯಾಟಸ್ ನೋಡೋ ಅಂತ ವ್ಯಕ್ತಿ. ಅವ್ರಿಗೆ ಗೊತ್ತಾಗ್ದಾಗೆ ಮುಚ್ಚಿಟ್ಟು ಚಿಕ್ಕವನು ಲಕ್ಷ್ಮಿ ಎದೆ ಹಾಲು ಕುಡಿದು ಆರೋಗ್ಯವಾಗಿ ಬೆಳೆದ. ಒಂದಿನ ಲಕ್ಷ್ಮಿ ಚಿಕ್ಕವನಿಗೆ ಎದೆ ಹಾಲು ಕೊಡೋದನ್ನು ನಮ್ಮ ಯಜಮಾನರು ನೋಡಿಬಿಟ್ರು. ನಮ್ಮ ಮನೆಯವರು ಅನ್ಕೊಂಡಾಗೆ ಇಬ್ಬರು ಕ್ಯಾರೆಕ್ಟ್ರು ಬೇರೆ ಬೇರೆ ಆಗೋಯ್ತು. ದೊಡ್ಡವನು ಸಾಫ್ಟಾಗಿ ಬುದ್ಧಿವಂತನಾಗಿ ಬೆಳೆದ, ಚಿಕ್ಕವನು ಹೊರಟಾಗಿ ಧೈರ್ಯವಂತನಾಗಿ ಬೆಳೆದ. ದೊಡ್ಡವನು ಅವರ ಅಪ್ಪನ ಥರ ಎಲ್ಲ ವಿಷಯದಲ್ಲೂ ಡಿಸಿಪ್ಲಿನ್, ಚಿಕ್ಕವನು ಅವನಿಗೆ ತದ್ವಿರುದ್ಧ. ಚಿಕ್ಕವನಿಗೆ ಅಣ್ಣ ಅಂದರೆ ಪ್ರಾಣ. ದೊಡ್ಡವನಿಗೆ ಅಪ್ಪನ ಥರ ಚಿಕ್ಕವನು ಕಂಡ್ರೆ ಆಗ್ತಿರಲಿಲ್ಲ. ಓದೋದ್ರಲ್ಲಿ ಇಬ್ಬರೂ ಬ್ರಿಲಿಯನ್ಸೇ, ಆದರೆ ದೊಡ್ಡವನು ಚೆಸ್ಸು, ಟೇಬಲ್ ಟೆನ್ನಿಸ್, ಚಿಕ್ಕವನು ರನ್ನಿಂಗ್ ರೇಸ್, ಕಬಡ್ಡಿ, ಫುಟ್ಬಾಲ್ನಲ್ಲಿ ಕಪ್ ತಗೊಂಡು ಬಂದ. ದೊಡ್ಡವನು ಶ್ರೀಮಂತರ ಮಕ್ಕಳ ಜೊತೆಯಲ್ಲಿ ಮಾತ್ರ ಸೇರ್ತಿದ್ದ, ಚಿಕ್ಕವನು ಸ್ಲಮ್ ಹುಡುಗರ ಜೊತೆಯಲ್ಲಿ ಆಟ ಆಡ್ತಿದ್ದ. ಲಕ್ಷ್ಮಿ ಮಗನೇ ಅವನ ಕ್ಲೋಸ್ ಫ್ರೆಂಡು. ಏಯ್, ನಿನ್ ಬಿಹೇವಿಯರ್ ಬದಲಾಯಿಸ್ತೀಯಾ ಇಲ್ವಾ? ಇಲ್ಲ ಅಂದ್ರೆ ನಿನ್ನ ಹಾಸ್ಟೆಲ್ ಹಾಕ್ಬೇಕಂತ ತೀರ್ಮಾನ ಮಾಡಿದೀನಿ. ಯಾಕ್ರಿ, ಅವನ ಮನಸ್ಸು ನೋವಾಗೋ ತರ ನಡ್ಕೊಳ್ತೀರಾ? ಅಮ್ಮ, ಅಪ್ಪ ಅನ್ಕೊಂಡಿರೋ ತರ ನನ್ನ ಕೈಲಿ ಇರಕ್ ಆಗಲ್ಲಮ್ಮ. ಅಣ್ಣ ತಿನ್ನೋ ತರ ದೋಸೆನ ಸ್ಪೂನಲ್ಲಿ ಫೋರ್ಕಲ್ಲಿ ನನ್ನ ಕೈಲಿ ತಿನ್ನಕ್ ಆಗಲ್ಲಮ್ಮ. ಬೆಳಗಿಂದ ರಾತ್ರಿ ತನಕ ಏನೇ ಕೆಲಸ ಮಾಡಿದ್ರು ಅದನ್ನ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ರೂಲ್ಸ್ ಹಾಕೊಂಡ್ ಮಾಡಿದ್ರೆ ಅದ್ರಲ್ಲಿ ಸಂತೋಷನೂ ಇರಲ್ಲ, ತೃಪ್ತಿನೂ ಇರಲ್ಲ. ಈ ಇಡ್ಲಿನ ಈ ತರ ತಿನ್ನೋ ಬದ್ಲು ಇದಕ್ಕೆ ಚಟ್ನಿ ಸಾಂಬಾರ್ ಹಾಕಿ ಈ ತರ ಕಲಸ್ಕೊಂಡ್ ತಿಂದ್ರೆ ಅದ್ರ ಮಜಾನೇ ಬೇರೆ.
ಇಲ್ಲಿ ನೋಡು ಲಕ್ಷ್ಮಿ ಮನೆ ತಂಗಳನ್ನ, ಉಪ್ಪ ಕುರ್ದಿರೋ ಮೀನು, ಆಹಾ ಏನ್ ಟೇಸ್ಟ್! ಇದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತ ಇದ್ದೀರಪ್ಪ. ಏಯ್, ಈ ಮನೇಲಿ ನಿನ್ಗೇನು ಜಾಗ ಇಲ್ಲ. ಒಳ್ಳೆ ಹಾಲ್ ಕುಡಿದಿದ್ರೆ ಈ ಥರ್ಡ್ ಕ್ಲಾಸ್ ಬುದ್ಧಿ ನಿನ್ ಬರ್ತಾ ಇರ್ಲಿಲ್ಲ. ಹೋಗು. ಅಯ್ಯೋ, ಅಪ್ಪ ಕೋಪದಲ್ಲಿ ಏನೋ ಹೇಳಿದಾರೆ, ಬೇಜಾರು ಮಾಡ್ಕೋಬೇಡ, ಒಳಗಡೆ ಬಾಪ್ಪ. ಬೇಡ ಅಮ್ಮ, ಇಷ್ಟ ಇಲ್ದೆ ಇರೋ ಮನೇಲಿ ಕಷ್ಟಪಟ್ಟು ಬದುಕೋದ್ಕಿಂತ ನಂಗೆ ಇಷ್ಟವಾದ ಜಾಗದಲ್ಲಿ ಇಷ್ಟ ಬಂದಂಗೆ ಬದುಕೊಂತೀನಮ್ಮ. ಯಾವಾಗ್ಲೂ ನಿನ್ ಕಣ್ಮುಂದೆ ಇರ್ತೀನಮ್ಮ. ಅಣ್ಣನ್ನ ಚೆನ್ನಾಗಿ ನೋಡ್ಕೋ, ಅಣ್ಣ ಅಪ್ಪ ನಿಂಗೆ ತುಂಬಾ ಮುಖ್ಯ. ನಿನ್ಗೆ ಎಷ್ಟು ಹಣ ಬೇಕು ಏನ್ ಬೇಕು ತಗೊಂಡೋಗು, ಬರೀ ಕೈಲಿ ಹೋಗ್ಬೇಡ. ನಂಗೆ ಏನು ಬೇಡಮ್ಮ, ನಿನ್ ಪ್ರೀತಿ ಒಂದ್ ಸಾಕು. ನಿಂಗೆ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ಒಂದ್ ರೂಪಾಯಿ ಕಾಯಿನ್ ಕೊಡಮ್ಮ. ಇನ್ ಮುಂದೆ ಯಾವಾಗ ನಾನು ನೋಡಕ್ ಬಂದ್ರು ಒಂದ್ ರೂಪಾಯಿ ಕಾಯಿನ್ ಕೊಡಮ್ಮ, ಅಷ್ಟ ಸಾಕು. ಸಾಕು ಸಾಕು, ನಿಲ್ಸಮ್ಮ. ಸೋನು ಕಮ್ಯ ನೋಡಪ್ಪ, ಅವನ್ನ ತೃಪ್ತಿ ಪಡಿಸಕ್ಕಾಗಿಲ್ಲ, ನಿನ್ನನ್ನು ತಿದ್ದೋಕೂ ಆಗಿಲ್ಲ. ನೀನು ಮದ್ವೆ ಆಗು, ಬಂದವಳಾದ್ರೂ ನಿನ್ನನ್ನು ತಿದ್ದಬಹುದು. ಮದುವೆ ವಿಷಯ ಬಿಡಮ್ಮ, ಅಣ್ಣನ್ಗೇಳಿ ನನಗೆ ಕ್ಷಮಸ ಕೇಳಮ್ಮ. ನೀನು ಅಣ್ಣ ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ? ಅಣ್ಣ ನನ್ನ ಇಷ್ಟ ಪಡೆದಿದ್ರು ಪರವಾಗಿಲ್ಲ, ಆದ್ರೆ ಅಣ್ಣ ಅಂದ್ರೆ ನನ್ನ ಪ್ರಾಣಮ್ಮ. ಇನ್ಮೇಲೆ ಅವ್ರಿಗೆ ತೊಂದರೆ ಬರದಿರೋ ಹಾಗೆ ನಾನು ನಡ್ಕೊಳ್ತೀನಿ. ಪ್ಲೀಸ್ ಅಮ್ಮ, ನೀನಾದ್ರೂ ಹೇಳಮ್ಮ.